ಸುಧಾಕರ್ ಅವರು ಮಾನ್ಯ ಸಭಾಧ್ಯಕ್ಷರೇ ಇದು ಮ್ಯೂಕರ್ ಮೈಕೋಸಿಸ್ ಅಥವಾ ಕಪ್ಪು ಶಿಲೀಂಧ್ರದ ಸೋಂಕೇನಿದೆ ಕೋವಿಡ್ನಿಂದ ಸಂಪೂರ್ಣ ಗುಣಮುಖರಾದ್ಮಿ ಹೋದ ಮೇಲೆ ಇವತ್ತು ಕಂಡಂಥ ಒಂದು ವಿಶೇಷವಾದಂಥ ಸೋಂಕಾಗಿತ್ತು ಅದು ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೂ ಕೂಡ ಸುಮಾರು 3,900 ಜನರಿಗೆ ಈ ಒಂದು ಸೋಂಕು ತಗುಲಿದೆ ಹಾಗಾಗಿ ನಮ್ಮ ಸರ್ಕಾರ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಇದಕ್ಕೆ ಬೇಕಾದಂಥ ಚಿಕಿತ್ಸೆಗೆ ಭಾಳ ಹೆಚ್ಚಾಗ್ತದೆ ಬಡ ಜನರಿಗೆ ಇದನ್ನು ಭರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸರ್ಕಾರದ ವತಿಯಿಂದನೇ ಸಂಪೂರ್ಣ ಉಚಿತ ಚಿಕಿತ್ಸೆಯನ್ನು ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡ್ವಿ ಅದೇ ರೀತಿಯೇ ಈಗ ಆಂಫೋಟೆರಿಸಿನ್ ಲೈಪೋಸೋಮಲ್ ಆಂಫೋಟೆರಿಸಿನ್ ಅನ್ನೋಂಥದ್ದನ್ನು 96,060 ಖರೀದಿ ಮಾಡಿದ್ದೇವೆ ವಾಯಲ್ಸನ್ನು ಖರೀದಿ ಮಾಡಿದ್ದೇವೆ ಈಗಾಗಲೇ 51,000 ಅಷ್ಟು ಅದಕ್ಕೆ ಸರಬರಾಜು ಕೂಡ ಆಯಾ ಜಿಲ್ಲೆಗಳಲ್ಲಿ ಮಾಡಿ ಅಲ್ಲ ಬೀದರ್ದಲ್ಲಿ ಇದೆಯೋ ಇಲ್ಲೋ ಈಗ ಅವ್ರು ಬೀದರ್ದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಬೀದರ್ದಲ್ಲಿ ಇದೆಯೋ ಇಲ್ಲೋ ಅದೇ ಅದೇ ಬೀದರ್ನಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಬೀದರ್ನಲ್ಲಿ ಕೂಡ ಈಗಾಗಲೇ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ ಆದರೆ ಲೈಪೋಸೋಮಲ್ ಆಂಫೋಟೆರಿಸಿನ್ನ ಕೊರತೆ ಇಲ್ಲ ಆದರೆ ಪೋಸೋಕೊನೋಸೋಲ್ ಅವ್ರು ಏನು ಹೇಳಿದ್ದಾರೆ ಮಾನ್ಯ ಸದಸ್ಯರು ಹೇಳಿರೋದು ನಿಜ ಇದೆ ಇಲ್ಲಿವರೆಗೂ 6,800 ತರಿಸಿದ್ದೇವೆ 6,704 ಟ್ಯಾಬ್ಲೆಟ್ಸನ್ನು ಕಳಿಸ್ಕೊಟ್ಟಿದ್ದೀವಿ ಆದರೆ ಇನ್ನೂ ಕೂಡ ಪೋಸೋಕೊನೋಸೋಲ್ನ ಅಗತ್ಯ ಇದೆ ಈಗಾಗಲೇ ಇಂಡೆಂಟನ್ನು ಮಾಡಿದ್ದಾರೆ ಇನ್ನೊಂದು 3-4 ದಿನದಲ್ಲಿ ನಮಗೆ ಅದು ಬಂದ ಮೇಲೆ ಬೀದರ್ಗೆ ಕಳಿಸ್ಕೊಡಿ ಓಕೆ ಒಂದು ಗುಳಿಹಟ್ಟಿ ಶೇಖರ್ ಅವರು ಕೊಟ್ಟಿದ್ದಿದೆ ಇನ್ನೊಂದು ಸಾರಾ ಮಹೇಶ್ ಅವರು ಕೊಟ್ಟಿದ್ದು ಡಿ ಪಿ ಆರ್ದಿಂದ ನಾವು ಸರ್ಕಾರದಿಂದ ಎನ್ಕ್ವೈರಿ ಮಾಡಿಸೋದಕ್ಕೆ ನಾನು ಹೇಳಿದೆ ನಾನು ಅವರಿಗೆ ಹೇಳಿದ್ದೀನಿ ಅದು ಆದರೂ ಅವ್ರು ಮತ್ತೆ ಪ್ರಸ್ತಾಪಿಸಬೇಕು ಅಂತಿದ್ದಾರೆ ಇದು ಎರಡು ವಿಷಯ ಹೇಳಿ ಸಾರಾ ಮಹೇಶ್ ನನ್ನನ್ನು ಅನುಮತಿ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ಕಾನೂನು ಸಚಿವರಿಗೆ ಅಭಿನಂದಿಸ್ತೀನಿ ಅಧ್ಯಕ್ಷ ಇಲ್ಲಿ ಅಧ್ಯಕ್ಷರೇ ಎರಡು ವಿಚಾರ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ಸಚಿವರು ಇಂಜೆಕ್ಷನ್ ಒಂದ್ ನಿಮಿಷ ನೀವು ಈಗ ಅವ್ರು ಹೇಳಿದ್ದು ಉತ್ತರ ಒಂದ್ ನಿಮಿಷ ಕೇಳ್ರಿ ಏನ್ ಮಾತಾಡ್ತೀರಿ ಏನ್ ಧ್ವನಿ ದೊಡ್ಡದಿದೆ ಅಂತ ಮಾತಾಡಿದ್ರೆ ನಮಗೂ ಏನ್ ಧ್ವನಿ ದೊಡ್ಡಿಲ್ಲೇನೋ ಏನ್ ಈಶ್ವರ್ ಖಂಡ್ರೆ ಅವ್ರ ಗೌರವದಿಂದ ಸಮಾಧಾನದಲ್ಲಿ ಮಾತಾಡೋದು ಕಲ್ತ್ಕೊಳ್ರಿ ಏನ್ ಮಾತಾಡ್ತೀರಿ ನೀವು ಮಾತಾಡಿರೋದು ಸದನಕ್ಕೆ ಬಂದಿರೋದು ಏನು ಕುಸ್ತಿ ಅಕಾಡಕ್ಕೆ ಬಂದು ಮಾತಾಡ್ತಿದ್ದೀರೇನೋ ಏನು ಈ ನಮ್ಮನಿ ಮಾತಾಡ್ಕೊಂಡು ಈ ನಮ್ಮನಿ ಬಿಹೇವ್ ಮಾಡಿದ್ರೆ ಸ್ವಲ್ಪ ಸಮಾಧಾನದಲ್ಲಿ ಇರಲಿ ನೀವು ನಿಮ್ಮ ಸಾರ್ವಜನಿಕ ಸಭೆಯ ಅಖಾಡದಲ್ಲಿ ಮಾತಾಡ್ತಿಲ್ಲ ಇಲ್ಲಿ ಸದನದಲ್ಲಿ ಮಾತಾಡ್ತಿದ್ರಿ ಸ್ವಲ್ಪ ಗೌರವದಿಂದ ಸರಿಯಾಗಿ ನೆಡ್ಕೊಳ್ಳೋದು ಮೊದಲು ಕಲ್ತ್ಕೊಳ್ರಿ ಸರ್ ಒಂದ್ ನಿಮಿಷ ತಡ್ರಿ ಹೇಳೋದ್ ಕೇಳ್ರಿ ನಂಗೂ ಅರ್ಥ ಆಗತ್ತೆ ಎಲ್ಲವೋ ಏ ಒಂದ್ ನಿಮಿಷ ಹೇಳೋದ್ ಕೇಳ್ರಿ ಏನ್ ಕೇಳ್ರಿ ಅಧ್ಯಕ್ಷರೇ ಅವರ ಉತ್ತರ ಏನ್ ಹೇಳಿದ್ದಾರೆ ಒಂದ್ ನಿಮಿಷ ತಡ್ರಿ ಮಾಧುಸ್ವಾಮಿ ಅವರು ಒಂದ್ ನಿಮಿಷ ಸಿದ್ದರಾಮಯ್ಯ ಅವರು ಒಂದ್ ನಿಮಿಷ ಉತ್ತರ ಏನ್ ಹೇಳಿದ್ದಾರೆ ಒಂದ್ ನಿಮಿಷ ಉತ್ತರ ಏನ್ ಹೇಳಿದ್ದಾರೆ ಸ್ಪಷ್ಟವಾಗಿ ಕೇಳ್ಕೊಳ್ಳೋದಿಲ್ಲ ಉತ್ತರ ಹೇಳಿದ್ದೇನಿದೆ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೋ ಒಂದು ಮೆಡಿಸಿನ್ ಅದು ಹೆಸರೆಲ್ಲ ನನಗೆ ಬರೋದಿಲ್ಲ ಹೆಸರು ಯಾವುದೋ ಒಂದು ಮೆಡಿಸಿನ್ನು ಶಾರ್ಟೇಜ್ ಇರೋದು ಸತ್ಯ ಇದೆ ನಾವು ಇಂಡೆಂಟ್ ಕೊಟ್ಟಿದ್ದೀವಿ 3 ದಿನದಲ್ಲಿ ನಾವು ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ಟ್ಯಾಬ್ಲೆಟ್ ಇಲ್ಲ ಅಂತ ಇವರು ಹೇಳ್ತಿದ್ದಾರೆ ಇವರು ಹೇಳೋದು ಸತ್ಯ ಇದೆ ಉತ್ತರ ಅವ್ರು ಹೇಳಿರೋದು ಸತ್ಯ ಇದೆ ನಾನು ಈ ಶೂನ್ಯ ವೇಳೆಯಲ್ಲಿ ಇನ್ನು ಎಷ್ಟೊತ್ತು ಅಂತ ಕೇಳ್ಕೊಂಡಿರ್ಬೇಕು ಅಲ್ಲಿ ಹೋಗಿ ಜಾಗದಲ್ಲಿ ಕೂತು ಮಾತಾಡ್ರಿ ಏನಾದ್ರು ಮಾತಾಡೋದಾರೆ ಜಾಗದಲ್ಲಿ ಕುಳಿತು ಮಾತಾಡ್ರಿ ಈಶ್ವರಪ್ಪ ಬರ್ರಿ ಈಶ್ವರ ಏ ಬರ್ರಿ ರಾಜಶೇಖರ್ ನೋಡ್ರಿ ಒಂದ್ ನಿಮಿಷ ಅದೇ ಅವರು ಅದನ್ನ ಹೇಳಿದಾರ್ರಿ ಹೇಳಿದ್ದೇನು ಅಂತ ನೀವು ಸ್ಪಷ್ಟವಾಗಿ ಕೇಳ್ಕೊಳ್ದೆ ಹೋದ್ರೆ ಸಚಿವರು ಹೇಳಿದ್ದಾರೆ ಒಪ್ಕೊಂಡಿದ್ದಾರೆ ಸಮಸ್ಯೆ ಇದೆ ಅಂತ ಅವ್ರ ಕಳಕಳಿ ಏನು ಅಂತಂದ್ರೆ